Hi beautiful viewers, welcome back to Anugowda Kannada vlogs. Nanu nimma nu ellaru hegidre snehitare chenagiddira nan kuda tumba chenagidini belaggene eddu coffee ella maadi appugu kuda haal kaisi naavu ivattu ottige coffee anna enjoy maartta idini and khushi agutte ee tara belagge appu nanu husband moor jana ಅವ್ರಿಗೆ ಕಾಫಿ ಕೊಟ್ಟು ಅವರು ಏನೋ ಮಾತಾಡ್ತಾ ಇದ್ರು ಯಾರ ಜೊತೆನೋ ನಾನು ಅಪ್ಪುಗೆ ಹಾಲು ಕುಡಿಸ್ತಾ ಇದ್ದೆ ಹಾಗೆ ಅವನ್ನ ಮಾತಾಡಿಸ್ಕೊಂಡು ಇಲ್ಲಾಂದರೆ ಅವನು ಎದ್ದು ಈಚೆ ಓಡೋಗೋದು ತುಂಬಾ ಇದೆ ಹಾಗಾಗಿ ಹಾಗೆ ಅವ್ರ ಡ್ಯಾಡಿ ಕೂಡ ಇದ್ರೆಲ್ಲ ಸ್ವಲ್ಪ ಭಯ ಇರುತ್ತೆ ಅವನಿಗೆ ಈ ಥರ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕಾಫಿಯನ್ನು ಎಂಜಾಯ್ ಮಾಡೋದು ತುಂಬ ರೇರ್ ನಾವು ಹಾಗಾಗಿ ಕಾಫಿ ಎಲ್ಲ ಕುಡಿದು ಅಪ್ಪುಗೆ ಹಾಲು ಕುಡಿಸಿ ನೆನ್ನೆ ನಾನು ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿಕ್ಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ ಹಾಗಾಗಿ ಇವತ್ತು ನಾನು ಆ ಮೊಳಕೆ ಕಟ್ಟಿದ ಕಾಳು ಸಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಕಾಳಿಗೆ ಸೊಂದು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಕಟ್ ಮಾಡಿ ಮಸಾಲೆಗೂ ಕೂಡ ರೆಡಿ ಮಾಡಿಕೊಂಡೆ ಮಸಾಲೆ ಏನಿಲ್ಲ ಒಂದು ಅರ್ಧದಷ್ಟು ಕಾಯಿ ಒಂದು ಟೊಮೊಟೊ ಒಂದೆರಡರಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಧನಿಯ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಒಣಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋತೀನಿ ಒಂಥರ ಚಿಕನ್ ಸಾಂಬಾರ್ ಥರನೇ ಇರುತ್ತೆ ಇದಕ್ಕೆ ನಾವು ಪುದೀನ ಕೊತ್ತಂಬರಿ ಏನೂ ಹಾಕಲ್ಲ ಹಾಗೆ ಚೆನ್ನಾಗಿರುತ್ತೆ ಮಸಾಲೆ ಸಾರು ಥರ ಹಾಗಾಗಿ ಇವಾಗ ನಾನು ಸಾಂಬಾರ್ಗೆ ಕುಕ್ಕರಲ್ಲಿ ಮಾಡ್ಕೊಂಬಿಡ್ತೀನಿ ಒಂದೇ ಸತಿ ಕಾಳೆಲ್ಲ ಸಪ್ರೇಟಾಗಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಕುಕ್ಕರಲ್ಲೇ ಮಾಡಿಕೊಂಡ್ರೆ ಹಾಗಾಗಿ ಕ್ವಿಕ್ಕಾಗೂ ಕೂಡ ಆಗ್ಬಿಡುತ್ತೆ ಈ ಸಾರು ಒನ್ ಅವರ್ ನನಗೆ ಸಾಕಾಗುತ್ತೆ ಅಡುಗೆ ಮಾಡೋಕ್ಕೆ ಹಾಗಾಗಿ ಇವಾಗ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಜಸ್ಟ್ ಏನಿಲ್ಲ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಇದಕ್ಕೆ ನೀವು ಈರುಳ್ಳಿ ಕೂಡ ಹಾಕೋಬೋದು ಒಗ್ಗರಣೆಗೆ ಕರಿಬೇವು ಕೂಡ ಹಾಕೋಬೋದು ನಾನೇನೂ ಹಾಕಿಲ್ಲ ಹಾಗೆ ಅದಕ್ಕೆ ಮೊಳಕೆ ಕಟ್ಟಿದ ಕಾಳನ್ನೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು ಅದು ಹಾಗಾಗಿ ನಾವು ಒಂದೇ ಸತಿ ಕೂಗಿಸೋದ್ರಿಂದ ಎಣ್ಣೆಯಲ್ಲಿ ಸ್ವಲ್ಪ ಬೇಯಕ್ಕೆ ಬಿಟ್ಟು ಅದಾದಮೇಲೆ ನಾನು ರುಬ್ಬಿರುವಂಥ ಮಸಾಲನ ಹಾಕ್ಕೊಂಡಿದ್ದೀನಿ ಈ ಮಸಾಲನೇ ಆ ಕಾಳುಗಳಿಗೆ ಟೇಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸಾಕಾಗುತ್ತೆ ಮಸಾಲ ಅದಕ್ಕೆ ಒಂದೆರಡು ಚಕ್ಕೆ ಲವಂಗ ಹಾಕಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೆ ನಾನು ತುಂಬ ಗಟ್ಟಿಯಾಗಿತ್ತು ಅಂತೇಳಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪು ಹಾಕಿ ಲಾಸ್ಟ್ಗೆ ಸ್ವಲ್ಪ ಗರಂ ಮಸಾಲನ ಹಾಕಿದ್ದೀನಿ ಅದರಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅದು ವಿಡಿಯೋ ಹಾಗಾಗಿ ಗರಂ ಮಸಾಲನ ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬರೀ ಒಂದು 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಯಿತು ಹಾಗಾಗಿ ಇವಾಗ ನಾನು ಅಲ್ಲಿ ಸ್ಲ್ಯಾಬ್ ಎಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಅಪ್ಪಗೂ ಕೂಡ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಸರಿ ಇಟ್ಟು ಒಂದು ಕಡೆ ಮುದ್ದೆಗೂ ಕೂಡ ರೆಡಿ ಮಾಡಿದೆ ನಾನು ಮುದ್ದೆ ನಾನು ಬೆಳಗ್ಗೆ ಹೊತ್ತು ಆದಷ್ಟು ಮಾಡ್ತೀನಿ ನೈಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಟ್ಯೂಷನ್ ಇರುತ್ತಲ್ಲ ಹಾಗಾಗಿ ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ರೆ ಒಂದೊಳ್ಳೆ ಮೀಲ್ ಆಗುತ್ತೆ ನಮಗೆ ಪ್ರವೀಣ್ ಅವರು ಕೂಡ ಹೊಲದಲ್ಲೆಲ್ಲ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಮುದ್ದೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ನಾನು ಮುದ್ದೆಯನ್ನು ಮಾಡ್ತೀನಿ ರೈಸ್ ಜೊತೆಗೆ ಇವತ್ತು ಕೂಡ ಅಷ್ಟೇ ಮುದ್ದೆ ಮಾಡಿ ರೈಸ್ ಮಾಡಿ ಮೊಳಕೆ ಕಟ್ಟಿದ ಕಾಳು ಸಾರು ಮಾಡಿದ್ದೆ ಹಾಗಾಗಿ ಅಪ್ಪಗೂ ಕೂಡ ಸರಿಯನ್ನು ತಿನ್ನಿಸಿ ನಾನು ಕೂಡ ನಾಷ್ಟ ಮಾಡಿ ತೋಟಕ್ಕೆ ಹೋಗಿದ್ವಿ ತೋಟಕ್ಕೆ ಏಕೆ ಅಂದರೆ ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನಾವು ಅಲಸಂದೆಕಾಯಿನ ಹಾಕಿದ್ದೀವಿ ಅಂತ ಒಂದು ಅರ್ಧದಷ್ಟು ಬಿಡಿಸಿದ್ವಿ ಇನ್ನು ಅರ್ಧದಷ್ಟು ಬಿಡಿಸೋಕ್ಕಾಗಿರಲಿಲ್ಲ ಯಾಕಂದರೆ ಹುಷಾರಿಲ್ದಿರೋ ಕಾರಣ ತೋಟದ ಹತ್ರ ಹೋಗೋಕ್ಕೆ ಆಗಿರಲಿಲ್ಲ ಅದು ಪೂರ್ತಿ ತಳ್ಳಾಗ್ಬಿಟ್ಟಿದೆ ಅಂತ ಹೇಳಿದ್ರು ಪ್ರವೀಣ್ ಅವರು ಹಾಗಾಗಿ ಇವತ್ತು ನಾನು ಹೆಂಗೋ ನಾವು ಪೂಜೆ ಎಲ್ಲ ಮಾಡೋ ಹಾಗಿರಲಿಲ್ವಲ್ಲ ವಾರ ಮಾಡೋ ಹಾಗಿರಲಿಲ್ಲ ನಾವು ಭಾನುವಾರ ಮಾಡೋದ್ರಿಂದ ಶುಕ್ರವಾರ ಏನು ಮಾಡಲ್ಲ ಸಾಯಂಕಾಲ ಜಸ್ಟ್ ಕಡ್ಡಿ ಹಚ್ಚಿರ್ತೀನಿ ಅಷ್ಟೇ ಹಾಗಾಗಿ ಹೊಲಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಆ್ಯಂಡ್ ನೋಡಬೇಕು ತುಂಬಾ ತಳ್ಳಾಗ್ಬಿಟ್ಟಿದ್ವು ಅವತ್ತು ಎಷ್ಟು ಚೆನ್ನಾಗಿತ್ತು ಕಾಳುಗಳು ಎಲ್ಲ ತಳ್ಳಾಗಿದ್ದರಿಂದನೇ ಒಂದು ಅರ್ಧದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಬಿಡಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಆ ಟಿಫನ್ ಎಲ್ಲ ಮುಗಿಸಿ ನಾನು ಒಂದು 11 ಗಂಟೆಗೇನೋ ಬಂದಿದ್ದು ಅಪ್ಪನ ಎತ್ಕೊಂಬಂದಿದ್ದೆ ಅವನು ಮಲಗಿರಲಿಲ್ಲ ಅಜ್ಜಿ ಹತ್ರ ಬಿಟ್ಟು ನಾವು ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಅವನು ಇರಲಿಲ್ಲ ಅವನು ಇಲ್ಲ ನಾನು ಬರ್ತೀನಿ ಅಂತ ಹಠ ಹಾಗಾಗಿ ಸರಿ ಆಯಿತು ಅಂತ ಕರ್ಕೊಂಡು ಹೋಗಿದ್ವಿ ನನಗೆ ಗೊತ್ತಿರಲಿಲ್ಲ ಇಷ್ಟು ಬಿಸಿಲಿರುತ್ತೆ ಅಂತ ಆ್ಯಂಡ್ ಫಸ್ಟ್ ಡೇನೇ ಸಖತ್ತು ಬಿಸಿಲು ಆದರೂ ಪರವಾಗಿಲ್ಲೇ ಹೋಗ್ಬಿಟ್ಟಿದ್ದೀವಿ ಇನ್ನು ಏನಕ್ಕೆ ಸುಮ್ಮನೆ ವಾಪಸ್ ಬರೋದು ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಬಿಡಿಸೋಣ ಅಂತ ಹೇಳಿಬಿಟ್ಟು ನಾನು ಬಿಡಿಸ್ತಾ ಇದ್ದೆ ಹಾಗೆ ಪ್ರವೀಣವರ ಮಾವನ ಮಗ ಕೂಡ ಬಂದಿದ್ದ ಅವನಿಗೂ ಹಾಲಿಡೇಸ್ ಇತ್ತಲ್ಲ ದಸರಾಗೆ ಹಾಗಾಗಿ ಅವನು ಕೂಡ ಅವಳು ಕರ್ಕೊಂಡು ಬಂದಿದ್ದೆ
ಅವನು ಅವನು ಮತ್ತು ಇಬ್ಬರು ಅಲ್ಲೇ ಆಟ ಆಡ್ತಾಯಿದ್ರು. ಅವನು ಅವನು ಅಪ್ಪ ಕೂಡ ಏನಾಯಿತು ಅಂದರೆ ಬೀಳ್ತಾ ಇದ್ದ ಅವನು. ನನಗೆ ಅದು ನೋಡಿ ನೋಡಿ ಸಾಕಾಗದು, ಯಾಕಂದರೆ ಅಲ್ಲಿ ಮಣ್ಣು ಕಲ್ಲಿರೋದ್ರಿಂದ ಬಿದ್ದು ಬಿದ್ದು ಹೋಗ್ತಾಯಿದ್ದ. ಅವನು ಎತ್ಕೊಂಡು ಈ ಹೊಲದತ್ರ ಇದ್ರೆಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ನನಗೆ. ಕೆಲವೊಂದು ಸತಿ ಅವನ್ನ ಮನೇಲೇ ಬಿಟ್ಟು ಹೋಗ್ತೀನಿ, ಇಲ್ಲಾಂದರೆ ಇವತ್ತು ಏನಾಯಿತು ಅಂದರೆ ಅವನು ಇರಲ್ಲ ಅಂತ ಹಠ. ಹಾಗಾಗಿ ಅವನು ಕೂಡ ಎತ್ಕೊಂಡು ಹೇಗೋ ಹೊತ್ತು ಸ್ವಲ್ಪ ಹೊತ್ತು ಅವನ ಹಾಗೆ ತೊಡೆ ಮೇಲೆ ಕೂರಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಾಣಿಸೋದನ್ನ ಮುಂದೆಗಡೆ ಕಾಣಿಸೋ ಕಾಣಿಸೋದನ್ನೆಲ್ಲ ಕಿತ್ಕೊಂಡು ಎಲ್ಲ ಹಾಕೋತಾ ಇದೆ. ಫುಲ್ ಎಲ್ಲ ತಳ್ಳಾಗ್ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಹಸಿದಾಗಿದೆ, ತುಂಬ ಚೆನ್ನಾಗಿರೋದು, ಆದರೆ ಹಸಿದು ಒಂದು ಸ್ವಲ್ಪ ಸಿಕ್ಕಿತ್ತು, ಇನ್ನು ಮಿಕ್ಕಿದ್ದೆಲ್ಲ ತಳ್ಳೆ ಆಗಿಬಿಟ್ಟಿತ್ತು. ಹಾಗಾಗಿ ಆ ಪ್ರವೀಣ್ ಅವರು ಬಂದಿದ್ದರು, ಅವರು ಹಸು ಕಟ್ಟಾಕ್ತಾಯಿದ್ರು, ಆ ಕಡೆ ಮೇಯ ಕಟ್ಟಾಕಿದ್ರಲ್ಲ ಬೆಳಗ್ಗೆನೆ, ಅದಕ್ಕೆ ಈ ಕಡೆ ಸೈಡ್ ಕಟ್ತಾಯಿದ್ರು ಅವರು ಕೂಡ. ನಾನು ಅಪ್ಪನ ಎತ್ಕೊಂಡು ಬಿಡಿಸ್ತಾ ಇದ್ದಿದ್ದು ನೋಡಿ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಕಟ್ಟಾಕಕ್ಕೆ ಹೋಗಿದ್ರು. ಅವನು ಅಲ್ಲಿ ಆಟಾಡು ಅಂದರೆ ಅಲ್ಲಿ ಏನಂದರೆ ಮಣ್ಣು ಎಲ್ಲ ಸ್ವಲ್ಪ ಡಂಕು ಬಂಕು ಎಲ್ಲ ಇರೋದ್ರಿಂದ ಅವನು ಬೀಳ್ತಾ ಇದ್ದ ಜಾಸ್ತಿ. ಇನ್ನು ಜಾಸ್ತಿ ಬಿದ್ದಷ್ಟು ಅವ್ನಿಗೆ ಏಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕೂರಿಸ್ಕೊಂಡು ಅವನ್ನ ಹಾಗೆ ನಾನು ಕೂತ್ಕೊಂಡು ಅದನ್ನು ಆದಷ್ಟು ಆ ತಳ್ಳನ್ನು ಬಿಡಿಸ್ಕೊಂಡ್ವಿ. ಮತ್ತು ಹಾಗೆ ಬಿಡಿಸ್ಕೊಂಡೆ, ಅದಾದಮೇಲೆ ಆ ಕಡೆ ಸೈಡ್ ಹೋಗಿ ಬಿಡಿಸ್ತಾ ಇದ್ದವಳು ಸಡನ್ನಾಗಿ ಅವನು ಅಪ್ಪ ಕೂಡ ಬಂದ್ಬಿಟ್ಟ, ಇಲ್ಲ ನನ್ನೇ ಎತ್ಕೊಂಡು ಬಿಡಿಸು ಅಂತ ಹೇಳಿ. ಹಾಗಾಗಿ ಎತ್ಕೊಂಡು ಸ್ವಲ್ಪ ಹೊತ್ತು ಬಿಡಿಸಿ ಅದಾದಮೇಲೆ ಅವ್ರ ಡ್ಯಾಡಿ ಬಂದು ಎತ್ಕೊಂಡ್ರು. ತುಂಬ ಬಿಸಿಲಿದ್ದಿದ್ದರಿಂದ ಒಂದು 2 ಅವರ್ನ ಕಾಯಿನ ಕಿತ್ಕೊಂಡ್ವಿ. ಅದಾದಮೇಲೆ ಜಾಸ್ತಿ ಕೀಳೋಕ್ಕಾಗಲಿಲ್ಲ, ಸಖತ್ ಬಿಸಿಲಿತ್ತು. ಹಾಗಾಗಿ ಅವನ್ನ ಎತ್ಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ನಮ್ಮ ತೋಟದಲ್ಲಿ ಕಮಲ ಹೂ ಕೂಡ ಹಾಕಿತ್ತು. ಸೊ ಮನೆಗೆ ಬಂದು ಆ್ಯಂಡ್ ಇಷ್ಟು ತಳ್ಳನ್ನು ಬಿಡಿಸಿದ್ವಿ. ಹಾಗಾಗಿ ಅದನ್ನು ಬಿಸಿಲಿಗೆ ಒಣಗಾಕಿ ಅದಾದಮೇಲೆ ನಾನು ಜ್ಯೂಸ್ ಮಾಡಿದೆ. ತುಂಬಾ ಬಿಸಿಲಿದ್ದಿದ್ದರಿಂದ ಬಾಯರ್ಕೆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಕಿತ್ಲೆ ಹಣ್ಣು ತೊಗೊಂಬಂದಿದ್ವಲ್ಲ ಮೊನ್ನೆ, ಅದನ್ನು ನಾನು ಫಸ್ಟ್ ಜ್ಯೂಸ್ ಮಾಡಿ ಆ್ಯಂಡ್ ನಾನು ಕುಡಿದು ಆ್ಯಂಡ್ ಪಾಪು ಕೊಟ್ಟು ಆಮೇಲೆ ಪ್ರವೀಣ್ ಅವ್ರಿಗೆ ಕೊಟ್ಟು ಹಲಸಂಡೆಕಾಯಿನ ಹಸಿ ಸಿಕ್ಕಿತ್ತು ಸ್ವಲ್ಪ. ಅದನ್ನು ನಾಳೆ ಸಾಂಬಾರ್ಗೆ ಆಗುತ್ತಲ್ಲ ಉಪ್ಸಾರು ಥರ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕಾಳೆಲ್ಲ ಬಿಡಿಸಿದೆ. ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಅದಾದಮೇಲೆ ಟೈಲರಿಂಗ್ಗೆ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಪರ್ಫೆಕ್ಟಾಗಿ ಏನು ಸ್ಟಿಚ್ ಮಾಡಲ್ಲ, ಜಸ್ಟ್ ಈಗ ಬಿಗಿನಿಂಗ್, ಇವಾಗ ಕಲಿತಾ ಇರೋದು ನಾನು. ಹಾಗಾಗಿ ನಾನು ಲೈನಿಂಗಲ್ಲಿ ಸ್ಟಾರ್ಟಿಂಗ್ ಕಲೀರಿ ಅಂತ ಹೇಳಿದರು ನನಗೆ ಹೇಳ್ಕೊಟ್ಟಿರೋರು. ಹಾಗಾಗಿ ಲೈನಿಂಗ್ನೇ ನಾನು ಒಂದು 2-3 ಪೀಸನ್ನು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಎತ್ತಿಟ್ಟಿದ್ದೆ. ಮೊನ್ನೆ ನಾನು ಫ್ರಂಟ್ ಸೈಡು ಹೇಗೆ ಸ್ಟಿಚ್ ಮಾಡೋದು ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿದ್ದೆ. ಫ್ರಂಟು, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಆಮೇಲೆ ಸ್ಲೀವ್ಸ್ ಇದೆಲ್ಲ ಅಟ್ಯಾಚ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಜ್ಯೂಸ್ ಎಲ್ಲ ಕುಡ್ದ ಬಂದ ಮೇಲೆ ಅಪ್ಪು ನಮ್ಮ ಮಲಗಿಸ್ದೆ. ಅವನು ಮಲಗೇ ಇರಲಿಲ್ಲ, ಅಲ್ಲಿ ಬಿಸಿಲು ಬೇರಿತ್ತಲ್ಲ, ಆಟ ಆಡಿದ್ದ ಚೆನ್ನಾಗಿ. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನಾನು ಸ್ಟಿಚಿಂಗ್ನ ಕೂತ್ಕೊಂಡೆ. ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಲೈನಿಂಗಲ್ಲೇ ಆದಷ್ಟು ನಾನು ಆ ಬ್ಲೌಸಸ್ನ ಸ್ಟಿಚ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನೋಡಬೇಕು ಎಷ್ಟು ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ. ಪ್ರಾಕ್ಟೀಸ್ ಎಲ್ಲ ಮುಗಿಸಾದ್ಮೇಲೆ ನಾನು ಮನೆ ಕೆಲಸಗಳನ್ನು ಮಾಡಿಕೊಂಡೆ. ಸಂಜೆ ಟ್ಯೂಷನ್ ಇರೋದ್ರಿಂದ ಮನೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಸಂಜೆ ಆಗಿದ್ದು ಗೊತ್ತೇ ಆಗಲಿಲ್ಲ. ಹಾಗಾಗಿ ಅಪ್ಪಗೂ ಕೂಡ ಅವನಿಗೆ ಹಾಲು ಕೊಡ್ತಾ ಇಲ್ಲ ಇವಾಗ ಸಂಜೆ ಟೈಮು. ಸ್ವಲ್ಪ ಅವನ ಕಫೆ ಎಲ್ಲ ಆಗಿದ್ದರಿಂದ ಅವನಿಗೆ ಕಿವಿ ಹಣ್ಣು ತಿನ್ನಿಸಿ ಟ್ಯೂಷನ್ ಮಕ್ಕಳು ಕೂಡ ಬಂದರು. ಅವ್ರಿಗೆ ದಸರಾ ಹಾಲಿಡೇಸ್ ಇತ್ತಲ್ಲ, ನಿನ್ನೆಯಿಂದ ನಾನು ಟ್ಯೂಷನ್ನ ಸ್ಟಾರ್ಟ್ ಮಾಡಿದೆ. ತಿರ್ಗ ಅಪ್ಪನ ನಾನು ಅಲ್ಲಿ ಕಳ್ಸೋಕ್ಕಾಗಲಿಲ್ಲ, ಅವನು ಅವ್ರಿಗೆ ಇನ್ನೂ ಇವಾಗ ಏನು ಲೆಸನ್ಸ್ ಎಲ್ಲ ಇಲ್ಲ, ಇವಾಗ ದಸರಾ ಹಾಲಿಡೇಸ್ಗೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಅದನ್ನೇ ಕಂಪ್ಲೀಟ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಅದನ್ನೇ ಬರೆಸ್ತಾ ಇದ್ದೆ. ಅಪ್ಪು ಕೂಡ ಅಲ್ಲೇ ಅವನಿಗೆ ಜಾಮಿಟ್ರಿ ಅದು ಇದನ್ನು ಕೊಟ್ಟು ಕೂರಿಸಿದ್ದೆ. ಅವನಿಗೆ ಟ್ಯೂಷನ್ ಮಕ್ಕಳು ಬಂದರೆ ಏನೋ ಒಂಥರ ಖುಷಿ, ಅವನು ಆಟ ಆಡಬೇಕು ಅವ್ರ ಜೊತೆ ಇರಬೇಕು ಅಂತ. ಅರೆ ಆಟ ಆಡೋಕ್ಕಾಗಲ್ವಲ್ಲ, ಅವರು ಓದಬೇಕು ಬರಿಬೇಕು. ಹಾಗಾಗಿ ಅವನಿಗೂ ಕೂಡ ಆ ಬುಕ್ಕು ಪೆನ್ಸಿಲು ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬರಲಿ ಅಂತ
ಇವತ್ತು ಅವ್ರ ಜೊತೆನೆ ಕೂರಿಸಿದ್ದೆ. ಅವರು ಏನು ಅವ್ರಿಗೆ ತೊಂದರೆ ಕೊಡೋದು ಈ ಥರ ಏನೂ ಮಾಡಲಿಲ್ಲ. ಆರಾಮಾಗಿ ಜಾಮಿಟ್ರಿ ಒಂದು ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಕೊಂಡು ಆರಾಮಾಗಿ ಅವನು ಕೂತ್ಕೊಂಡು ಬರ್ಕೊಂಡು ಆಟ ಆಡ್ಕೊಂಡು ನನ್ನ ಜೊತೆ ಕೂತಿದ್ದ. ಅವ್ರಿಗೆ ನಾನು ದಸರಾ ಹಾಲಿಡೇಸ್ ಹೋಮ್ವರ್ಕ್ಸ್ ಎಲ್ಲ ಓನಾಗಿ ಕೊಟ್ಟಿದ್ದರು. ಹಾಗಾಗಿ ಅವ್ರಿಗೆ ಹೇಳ್ಕೊಟ್ಟು ಟ್ಯೂಷನನ್ನು 3 hours ನಾನು ಮಾಡಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.